ಇವರು ಬಸವನ ಭಾಗ್ಯವಾಡಿದವರು. ಇವ್ರ ಹೆಸರು ಸಿದ್ದಿಂಗಪ್ಪ ಅಂತೇಳಿ, ಇವನ ಹೆಂಡತಿ ಹೆಸರು ಜ್ಯೋತಿ ಅಂತೇಳಿ. 2004 ಮದುವೆ ಆಗಿದೆ. ಮದುವೆ ಆದ ನಂತರ ಇವರು ಹೊಲ ಪೊಲ ಮಾರಿ ಅವ್ರಿಗೆ ಶಾಲಿ ಕಲ್ಸ್ಯಾರ. ಶಾಲಿ ಕಲ್ಸಿಂದ ನೌಕರಿ ಬಂದೈತಿ. ನೌಕರಿ ಬಂದ ನಂತರ ಈಗ ಇವರು 2014 ಇವ್ರು ಬಿಟ್ಟು ಹೋದರು, ಇನ್ನೂ ಬಂದಿಲ್ಲ. ಆದ ಕಾರಣ ಇವರಿಗೆ ಒಂದು ಸ್ವಲ್ಪ ಎಲ್ಲರೂ ಕೂಡಿಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ. ಆಮೇಲೆ ಇವರಿಗೆ 80 ತಾಯಿ ಇದ್ದಾರೆ. ಇವ್ರು ನೋಡ್ಕೊಳ್ಳೋರು ಯಾರಿಲ್ಲ. ಎಲ್ಲಿದ್ರು ಬೇಗ ಅವ್ರಿಗೆ ಒಂದ್ ಸ್ವಲ್ಪ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸಂಸಾರ ಚಂದ ಐತ್ರಿ. ಇವ್ರು ಬಿದ್ದ ಮ್ಯಾಗ ಕಾಲು ನೋವಾತಲ್ಲ, ಅವಾಗಿಂದ ಇವ್ರು ನೋಡ್ತಾ ಇಲ್ಲ. ಅವರು ನೌಕರಿ ಸೇರಿದ ಮ್ಯಾಗ ಇವ್ರು ನೋಡ್ತಾ ಇಲ್ಲ. ಅವರು ಮೊದಲು ಅನ್ಯೋನ್ಯ ಆಗಿದ್ರು, ಆದ್ರೆ ಈಗ ಮನುಷ್ಯ ಇದ್ದಾಗ ಚಲೋ ಇರ್ತೈತಿ. ಆದ್ರೆ ಬಿದ್ದಾಗ ಇವ್ರು ನೋಡಕ್ ಯಾರಿಲ್ಲ. ಅದಕ್ಕೆ ನೀವು ನ್ಯಾಯ ಕೊಡಿಸ್ಬೇಕಂತ ನಾ ಕೇಳ್ತೇವೆ. ಗುರಪ್ಪ ಕಗ್ದಾಳ. 5 ಐತ್ರಿ. ಆಕೆ ಅದಕ್ಕಿಂತ ಮೊದಲು ನಮ್ಮದು ಒಂದು ಗುಂಟೆ ಜಾಗ ಮಾರಿದ್ರಿ. ಮಾರಿ ಆಕೆಗೆ ಡೈರೆಕ್ಟ್ ITI ಮಾಡಿಸಿ ನೌಕರಿ ಮಾಡಿಸೋ ಸಲ ಮಾಡ್ತೀನಿ ಅಂತ ಡೈರೆಕ್ಟ್ ITIS ಮಾಡಿಸಿ ಆ ಪ್ಲಾಟ್ ಮಾರಿದೆ ರೀ. ನಾತು ನಮ್ಮ ಜಮೀನು ಇಲ್ರಿ, ಮೊದಲು ರಗಡ್ ಜಮೀನು ಇತ್ತ, ನಾ ಅಪ್ಪಾರ ಮಾರ್ಯಾರಿ. ಈಗ ನಮ್ಮ ಜಮೀನು ಇದ್ದಿದ್ದಿಲ್ಲ ರೀ, ನಾ ದುಡಿತಿದ್ದೀನಿ ರೀ. ಅವ್ರಿಗೆ ಡೈರೆಕ್ಟ್ ITI ಮಾಡಿಸಿ ಸರ. ಮಾಡಿಸಿ ಆಕೆ ನೌಕರಿಗೆ ಅರ್ಜಿ ಹಾಕಿ ನೌಕರಿ ಬರೋಂಗೆ ವ್ಯವಸ್ಥೆ ಮಾಡ್ದೇನೆ ರೀ. ನೌಕರಿ ಬರೋಂಗೆ ವ್ಯವಸ್ಥೆ ಮಾಡಿ ನೌಕರಿ ಬಾತ್ರ ಆಕೆಗೆ. 2014 ಬಿದ್ದಿಂದ ಮ್ಯಾಲೆ ಬಿದ್ದಿಂದು ರೀ. ಬಿಟ್ಟು ಹೋಗಿ ನಾನು ಒಟ್ಟು ನನಗೆ ನೀನು ನೋಡಿದಿಲ್ಲ, ನೀನು ಏನು ಮಾಡಿದ್ರು, ನನ್ನ ಸಂಬಂಧ ಎಲ್ಲ ಸೋತಿರಿಲ್ಲ. ಅದನ್ನ ಯಾಕಡೆ ಮಾತಾಡು, ಆಕಿನ ಫೋನ್ ರೆಕಾರ್ಡ್ ಮಾಡ್ಬೇಕು, ಮಾಡ್ಕೊಂಡಿರ್ಬೇಕಾಕಿ. ಯಾಕಡೆ ನನಗೆ ಹೊಲಸ ಹೊಲಸು ಮಾತಾಡ್ರಿ. ಅದನ್ನು ದಯಮಾಡಿ ನನಗೆ ನ್ಯಾಯ ಇಸ್ಕೊಡ್ರಿ. ಹಂಗಾರೆ ಮಾಡಿ ಆಕಿ ನಾನು ಕರ್ಕೊಂಡು ನನಗೆ ನನಗೆ ಆರಾಮ. ಈ ಟೈಪ್ ಪರಿಸ್ಥಿತಿ ಹಂಗೈತಿ, ನನಗೆ ಕಡೆ ಏನು ಆಗೋದಿಲ್ಲ ರೀ. ನನಗೆ ದುಡಿದು ಆಗೋದಿಲ್ಲ. ನನ್ನ ದಿನ ನೀವೇ ನೀವೇ ನೋಡಾಕಿದ್ರಿ. ನಂದು ಚಂದಾಗಿದ್ದರು. ಈಗ ಅಕ್ಕಿನೂ ಬಿಟ್ಟೋಗ್ಯ ರೀ. ನನಗೆ ಯಾವುದೇ ಒಂದಿಲ್ಲ. ನಾನು ಹೊಲ ಎಲ್ಲ ಮನಿ ಇಲ್ಲ, ಏನೂ ಇಲ್ಲ. ನನಗೆ ಮನಿ ಒಂದು ಆಡ್ಕೊಲಿ, ಅದು ಜಂತಿ ಮನಿ ಬೀಳಕ್ಕೆ ಮನೆಯಾಗೈತಿ. ಮನಿ ಇಲ್ಲ ನಂದು. ಏನು ಸರ, ನಂದು ಏನೂ ಆದಾಯ ಬಟ್ಟು ಯಾವುದೂ ಇಲ್ಲ ರೀ. ಅದಕ್ಕಾಗಿ ನನಗೆ ಸಿಕ್ಕಾಪಟ್ಟಿ ಈ ಕೈ ಮುರಿದೈತಿ ರೀ. ಇದಕ್ಕೆ 100,000 ಆಪ್ರೇಷನ್ ಮಾಡ್ತೀನಿ ಅಂತಂದ್ರೆ ನಾನು ಕಡೆ ಡಾಕ್ಟರ್ ಎಲ್ಲ ಮಾಡಿಸೋದಾಗಲಿ ಸರ. ಈ ಕೈ ಮುರಿಟ ಎತ್ತಕ್ಕೆ ಸರಿಯಾಗಿ ಬರೋದು. ಇಲ್ಲಿ 3 ಡಿಪೋದಾಗ ತಾಂತ್ರಿಕ ಸಹಾಯಕ್ಕೆ ನೌಕರಿ ಮಾಡ್ತಾರೆ ಸರ್.